ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ದೇವರಾಜ್ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಶಾಲೆ ಬಂದ್ ಆಗುತ್ತಾ ಈ ವಿಚಾರವಾಗಿ ಹಲವಾರು ವಿದ್ಯಾರ್ಥಿಗಳು ನಮ್ಮನ್ನ ಕೇಳ್ತಾ ಇದ್ದಾರೆ ನಾವು ಟೆಂತ್ ಇದ್ದೀವಿ ನಾವು ಪಿ ಯು ಸಿ ಇದ್ದೀವಿ ಇದರಿಂದ ಶಾಲೆಯನ್ನು ಬಂದ್ ಮಾಡ್ತಾರಾ ಅಥವಾ ಕೊರೋನಾ ಜಾಸ್ತಿ ಆಗ್ತಿದೆ ಇದರಿಂದ ಶಾಲೆಯನ್ನು ಬಂದ್ ಮಾಡ್ತಾರೆ ಅಥವಾ ಶಾಲೆಗೆ ರಜೆಯನ್ನು ಕೊಡ್ತಾರೆ ಬೇಸಿಗೆ ರಜೆ ಕೊಡ್ತಾರೆ ಹೀಗೆ ಹಲವಾರು ಕಮೆಂಟ್ಗಳು ನಮಗೆ ಕೇಳಿ ಬರ್ತಾ ಇದೆ ಸೊ ಈ ಒಂದು ಕಾರಣದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ ಜೊತೆಗೆ ನಿನ್ನೆ ಒಂದು ಸಭೆ ನಡೆಯುತ್ತೆ ರಾಜ್ಯದಲ್ಲಿ ಸೆಮಿ ಏನು ಲಾಕ್ಡೌನನ್ನು ಮಾಡಬೇಕಾ ಆ ಕುರಿತು ಒಂದು ಸಭೆ ನಡೆಯುತ್ತೆ ಜೊತೆಗೆ ಶಾಲೆಗಳಿಗೆ ರಜೆಯನ್ನು ಕೊಡಬೇಕಾ ಆ ಕುರಿತು ಒಂದು ಸಭೆಯನ್ನು ಮಾಡಲಾಗುತ್ತೆ ಮಾಡಲಾಗಿರುತ್ತೆ ಸೊ ಅದರ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಲಾಗುತ್ತೆ ಸೊ ಈ ಕುರಿತು ಅವರು ಶಾಲೆಯ ಒಂದು ಏನು ಕ್ಲೋಸ್ ಮಾಡುವ ವಿಚಾರವಾಗಿ ಅಥವಾ ರಜೆ ಕೊಡುವಂಥ ವಿಚಾರವಾಗಿ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಶಾಲೆಗಳಿಗೆ ರಜೆ ಕೊಡುವಂಥ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ನಾವು ಇದುವರೆಗೂ ಕೈಗೊಂಡಿಲ್ಲ ಕಾರಣ ಏನಂದರೆ ಇನ್ನು ಶಾಲೆಗಳಲ್ಲಿ ಒಳ್ಳೆ ರೀತಿಯ ಏನು ಸಾಮಾಜಿಕ ಅಂತರ ಮತ್ತು ಕೋವಿಡ್ ಎಲ್ಲ ಮುಂಜಾಗೃತ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಸೊ ಅದರಿಂದ ನಾವು ಸಡನ್ನಾಗಿ ಡಿಸಿಷನನ್ನು ತೆಗೆದುಕೊಳ್ಳೋದಿಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟು ನಮಗೆ ಮುಖ್ಯ ಆಗಿರುತ್ತೆ ಅಂತ ತಿಳಿಸಿದ್ದಾರೆ ಜೊತೆಗೆ ಇನ್ನೇನು ಕೆಲವು ತಿಂಗಳಲ್ಲಿ ಅವರಿಗೆ ಎಕ್ಸಾಮ್ ಸಹ ಬರ್ತಾ ಇದೆ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇನ್ನೂ ಒಂದು ವಾರಗಳ ಕಾಲ ಅಂದರೆ ಸ್ವಲ್ಪ ದಿನಗಳ ಕಾಲ ಏನು ಕೊರೋನಾ ಯಾವ ಥರ ಏನು ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅದನ್ನು ನಾವು ನೋಡಿಬಿಟ್ಟು ಶಿಕ್ಷಣ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿ ನಾವು ಮುಂದಿನ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ಈ ಕುರಿತು ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕದಲ್ಲಿ ಸಡನ್ನಾಗಿ ಶಾಲೆಗಳಿಗೆ ರಜೆ ಅಥವಾ ಬಂಧನ ಮಾಡೋದಿಲ್ಲ ಈಗಾಗಲೇ ಸಾಕಷ್ಟು ನಷ್ಟ ಆಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಅಂತಲೂ ಸಹ ತಿಳಿಸಿದ್ದಾರೆ ಸೊ ಅದರಿಂದ ವಿದ್ಯಾರ್ಥಿಗಳು ಭಯಪಡುವಂಥ ಅಗತ್ಯ ಇರೋದಿಲ್ಲ ಸೊ ನೀವು ಆರಾಮಾಗಿ ಓದ್ಕೊಳ್ಳಿ ಜೊತೆಗೆ ಇನ್ನೇನು ಎಕ್ಸಾಮ್ ಸಹ ಇದೆ ಅದಕ್ಕೆ ಪ್ರಿಪೇರ್ ಆಗಿ ಆ ಎಕ್ಸಾಮ್ ಡೇಟಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಹಾಗೇನಾದರೂ ಬದಲಾವಣೆ ಆದರೂ ಸಹ ನಾವು ತಿಳಿಸ್ಕೊಡ್ತೀವಿ ಈಗಾಗಲೇ ಎಲ್ಲ ರೀತಿಯ ವೇಳಾಪಟ್ಟಿ ಬಿಡುಗಡೆ ಆಗಿದೆ ಅದಕ್ಕೆ ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಶಾಲೆ ಆಗುತ್ತಂತೆ ಅಥವಾ ಮತ್ತೆ ಲಾಕ್ಡೌನ್ ಆಗುತ್ತಂತೆ ಈ ರೀತಿ ವಿಚಾರಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕೋದು ಉತ್ತಮ ನಿಮ್ಮ ಮೊದಲ ಆಯ್ಕೆ ಈಗ ಆಗಿರುತ್ತೆ ಸೊ ಅದರಿಂದ ಆರಾಮಾಗಿ ಓದ್ಕೊಳ್ಳಿ ಸೊ ಮೇಯಲ್ಲಿ ನಿಮಗೆ ಎಕ್ಸಾಮ್ ಸಹ ಇರುತ್ತೆ ಪಿ ಯು ಸಿ ಅವರಿಗೆ ಸೊ ಅದಕ್ಕೆ ನೀವು ಪ್ರಿಪೇರ್ ಹಾಕ್ಕೊಳ್ಳಿ ಜೊತೆಗೆ ಈ ರೀತಿಯ ಏನು ವೀಡಿಯೋಗಳಾಗಿರ್ಬೋದು ಅಥವಾ ತಪ್ಪು ಸಂದೇಶಗಳು ವಾಟ್ಸಪ್ನಲ್ಲಿ ಹರಿತಾ ಇರ್ ಬರ್ತಾ ಇರ್ತವೆ ಸೊ ಅಂಥ ಒಂದು ಮಾಹಿತಿಗೆ ನೀವು ಒಂದು ಕಿವಿಯನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಅದರಿಂದ ಯಾವುದೇ ರೀತಿಯ ಶಾಲೆ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಅಫಿಷಿಯಲ್ ಆಗಿ ಬಂದರೆ ನಮ್ಮ ಚಾನಲ್ನಲ್ಲಿ ನಾವು ತಪ್ಪದೆ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೆ ನೀವು ಈಗಲೇ ಸಬ್ಸ್ಕ್ರೈಬ್ ಆದರೆ ಫಾಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಾಲೆ ಬಂದ್ ಅಥವಾ ಹಾಲಿಡೇ ಅಥವಾ ರಜೆಗಳನ್ನು ಕೊಡುವಂಥ ವಿಚಾರದಲ್ಲಿ ಇನ್ನೂ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ನಮ್ಮ ರಾಜ್ಯ ಸರ್ಕಾರ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ರಜೆ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ಸೊ ತಮಿಳ್ನಾಡಿನಲ್ಲಿ ಈಗ ತುಂಬ ಕೊರೋನಾ ಇದೆ ಸೊ ಅದರಿಂದ ಅವರಿಗೆ ರಜೆ ಕೊಟ್ಟಿರೋದು ನಿಜ ಆದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ರಜೆ ಕೊಟ್ಟಿಲ್ಲ ನೀವು ಯಾವುದೇ ಯಾವುದೋ ಮಾಹಿತಿಯನ್ನು ಕಳಿಸ್ಬಿಟ್ಟು ವಾಟ್ಸಪ್ನಲ್ಲಿ ಇದು ಸತ್ಯನಾ ಅಂತ ಕೇಳಬೇಡಿ ತಮಿಳ್ನಾಡಿನಲ್ಲಿ ಮಾತ್ರ ರಜೆಯನ್ನು ಕೊಟ್ಟಿರ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ರಜೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಇನ್ನೂ ಫೈನಲ್ ಡಿಸಿಷನ್ ಬಂದಿಲ್ಲ ಅಂತಲೇ ಹೇಳ್ಬೋದು ನಾ ಯಾವುದೇ ರೀತಿಯ ಮಾಹಿತಿ ಬಂದರೆ ನಾವು ನಿಮಗೆ ತಪ್ಪದೆ ತಿಳಿಸ್ತೀವಿ ನಮಸ್ಕಾರ